ರಾಜ್ಯದ ಪತ್ರಕರ್ತರಿಗೆ ಬಸವರಾಜ ಬೊಮ್ಮಾಯಿ ಅವರಿಂದ ಶೂನ್ಯ ಬಜೆಟ್. ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘ ಇಂಡಿ ತಾಲೂಕಿನ ಅಧ್ಯಕ್ಷರಾದ ಪವನ್ ನಾಮದೇವ್ ಕೊಡವನ್ನ ಅವರಿಂದ ತೀವ್ರ ಖಂಡನೆ ಎಂದು ಹೇಳಿದರು. ರಾಜ್ಯದ ಪತ್ರಕರ್ತರಿಗೆ 2023-24 ಸಾಲಿನ ಬಜೆಟ್ನಲ್ಲಿ ಉಚಿತ ಬಸ್ ಪಾಸ್ ಮಾಶಾಸನ ಏರಿಕೆ ಜಾಹೀರಾತು ನೀಡುವ ವಿಚಾರದಲ್ಲಿ ರಾಜ್ಯದ ಜಿಲ್ಲಾ ಮಟ್ಟದ ಪತ್ರಿಕೆಗಳಿಗೆ ಪ್ರಾದೇಶಿಕ ಪತ್ರಿಕೆಗಳಿಗೆ ಹಾಗೂ ರಾಜ್ಯ ಮಟ್ಟದ ಪತ್ರಿಕೆಗಳಿಗೆ ಸಮಾನ ರೀತಿಯಲ್ಲಿ ಅಮೂಲಾಗ್ರ ಬದಲಾವಣೆಯ ಜಾಹೀರಾತಿನ ನೀತಿಗಳನ್ನು ತರಬಹುದೆಂಬ ನಿರೀಕ್ಷೆಯಲ್ಲಿದ್ದ ಮಾಧ್ಯಮ ಲೋಕಕ್ಕೆ ತೀವ್ರ ನಿರಾಸೆಯನ್ನುಂಟು ಮಾಡಿದೆ ಎಂದು ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಇಂಡಿ ತಾಲೂಕಾ ಅಧ್ಯಕ್ಷರಾದ ಪವನ್ ಕೊಡಹನ್ನ ಹೇಳಿದರು. ಇಂಡಿ ಪ್ರವಾಸಿ ಮಂದಿರದಲ್ಲಿ ಮಾತನಾಡಿದ ಅವರು, ರಾಜ್ಯ ಮುಖ್ಯಮಂತ್ರಿಗಳು ಸರಳ ಸಜ್ಜನಿಕೆಯ ಜೊತೆಗೆ ಉತ್ತರ ಕರ್ನಾಟಕದವರಾಗಿದ್ದು ಸುಳ್ಳು ಹೇಳಲಾರರು ಎಂಬ ನಂಬಿಕೆಯಲ್ಲಿದ್ದ ಬಹುತೇಕ ಪತ್ರಕರ್ತರಿಗೆ ಭ್ರಮ ನಿರಸನವಾಗಿದೆ. 2022 ಕಲಬುರಗಿಯಲ್ಲಿ ನಡೆದ ಕೆಯುಡಬ್ಲ್ಯೂಜೆಯ 36ನೇ ರಾಜ್ಯ ಸಮ್ಮೇಳನದಲ್ಲಿ ಬಹುತೇಕ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದಾಗಿ ನಂಬಿಸಿ ನಂಬಿಕೆ ದ್ರೋಹವೆಸಗಿದ್ದರು. ಮುಂದುವರಿದ ಭಾಗವಾಗಿ ಇತ್ತೀಚೆಗೆ ಫೆಬ್ರವರಿ 2023 ವಿಜಯಪುರದಲ್ಲಿ ಕೆಯುಡಬ್ಲ್ಯೂಜೆಯಿಂದ ನಡೆದ 37ನೇ ರಾಜ್ಯ ಪತ್ರಕರ್ತರ ಸಮ್ಮೇಳನದಲ್ಲಿ ಗ್ರಾಮಾಂತರ ಪತ್ರಕರ್ತರಿಗೆ ಉಚಿತ ಬಸ್ ಪಾಸ್ ಹಾಗೂ ಇನ್ನಿತರ ಸೌಲಭ್ಯಗಳನ್ನು ಈ ಬಜೆಟ್ನಲ್ಲಿ ಒದಗಿಸುತ್ತೇನೆ ಎಂದು ಸಮ್ಮೇಳನದಲ್ಲಿ ನಾಡಿನ ಪತ್ರಕರ್ತರಿಂದ ಚಪ್ಪಾಳೆ ಗಿಟ್ಟಿಸಿಕೊಂಡು ಇಂದು ಪ್ರತಿಯೊಬ್ಬ ಪತ್ರಕರ್ತರಿಗೆ ಕಮಲದ ಹೂವನ್ನೇ ಕಿವಿಗೆ ಮುಡಿಸಿ ತಮ್ಮ ನಿಜವಾದ ಮುಖವಾಡವನ್ನು ಅನಾವರಣಗೊಳಿಸಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ತಾಲೂಕಾ ಅಧ್ಯಕ್ಷರಾದ ಪವನ್ ನಾಮದೇವ್ ಕೊಡಹೊನ್ನ, ಗೌರವಾಧ್ಯಕ್ಷರಾದ ಅಶೋಕ್ ನಾಯ್ಕೊಡಿ, ಶಿವರಾಜ್ ಕುಮಾರ್ ವಾಲಿಕಾರ್, ಎಸ್ಎಂ ಬಿರಾದಾರ್, ಮೊಹಮ್ಮದ್ ನಾಸಿರ್, ಸಂತೋಷ್ ಪ ಹೊಸಮನಿ, ಅರವಿಂದ್ ಕಾಂಬ್ಳೆ, ಸಚಿನ್ ಇಂಡಿ, ರವಿ ಕುದುರೆ, ಸಂಜೀವ್ ಮಾಶ್ಯಾಳ್ ಹಾಗೂ ಇತರರು ಇದ್ದರು. ಸಚಿನ್ ಇಂಡಿ, NKSTV4 ವಿಜಯಪುರ. ಇವತ್ತು ರವಿವಾರ 19 ತಾರೀಕಂದು ಇವತ್ತ ಇಬಿಯಲ್ಲಿ ಮೀಟಿಂಗ್ ಕರೆದಿರ್ತೀವಿ. ಮೀಟಿಂಗ್ ಕರೆದಿರೋ ಉದ್ದೇಶ ಏನಪ್ಪಾ ಅಂದ್ರ, ಇದೇ ತಿಂಗಳ 25ನೇ ತಾರೀಕಿಗೆ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ರಾಜ್ಯ ಸಮ್ಮೇಳನವನ್ನು ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ರಾಜ್ಯಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಬಂಗಳೆ ಅವರ ನೇತೃತ್ವದಲ್ಲಿ ದೊಡ್ಡ ಅದ್ದೂರಿ ಸಮಾವೇಶ ಮಾಡ್ತಿದ್ದಾರೆ. ಅದರ ಕುರಿತು ಹಾಗೂ ಬಿಜಾಪುರ ಜಿಲ್ಲೆಯಲ್ಲಿ ಜಿಲ್ಲಾ ಸಮ್ಮೇಳನ ಮಾಡ್ತಾ ಇದ್ದಾರೆ. ಯಾವಾಗಂದ್ರ ಮಾರ್ಚ್ 5ನೇ ತಾರೀಕಿಗೆ ನಮ್ಮ ಯೂಸುಫ್ ನೇವಾರ್ ಅವರ ನೇತೃತ್ವದಲ್ಲಿ ಒಂದು ಜಿಲ್ಲಾ ಮಟ್ಟದ ಸಮ್ಮೇಳನ ಮಾಡ್ತಿದ್ದಾರೆ. ಅದರ ಕುರಿತು ಇಂಡಿಯ ಪ್ರವಾಸಿ ಮಂದಿರದಲ್ಲಿ ಇವತ್ತು ಬೆಳಗ್ಗೆ 12 ಗಂಟೆಗೆ ಪೂರ್ವಭಾವಿ ಸಭೆಯನ್ನು ಇಂಡಿಯ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದಿಂದ ಕರೆದಿರ್ತೀವಿ. ಅದರಲ್ಲಿ ತಾಲೂಕಿನ ಗೌರವಾಧ್ಯಕ್ಷರಾದ ಅಶೋಕ್ ನಾಯ್ಕೊಡಿ ಸರ್ ಮತ್ತು ನಮ್ಮ ಮೊಹಮ್ಮದ್ ನಾಸಿರ್ ಅವರು, ಅರವಿಂದ್ ಕಾಂಬ್ಳೆ ಅವರು, ನಮ್ಮ ಎಸ್ಎಂ ಬಿರಾದರ್ ಅವರು, ಶಿವರಾಜ್ ವಾಲಿಕರ್ ಅವರು ಮತ್ತು ಸೈಬಣ್ಣ ಹಳ್ಳಿ ಅವರು, ರವಿ ಕುದುರೆ ಅವರು, ಸಂತೋಷ್ ಹೊಸಮನಿ ಅವರು, ಹಿಂಗೆ ಇನ್ನೂ 10 ಹಲವು ಪತ್ರಕರ್ತರು ಭಾಗಿಯಾಗಿರ್ತಾರೆ ಇದರಲ್ಲಿ. ಈ ಮೀಟಿಂಗ್ನ ಪೂರ್ವಭಾವಿ ಸಭೆ ಏನಪ್ಪಾ ಅಂದ್ರೆ, ಇದರ ಉದ್ದೇಶ ಈಗ ಹೆಂಗ ನಾವು ಬಿಜಾಪುರಕ್ಕೆ ಯಾವ ತರ ಹೋಗೋದು ಮತ್ತು ಬೆಂಗಳೂರಿಗೆ ಯಾವ ತರ ಹೋಗೋದು ಏನು ಮತ್ತೆ ಇಲ್ಲಿ ಇಂಡಿಯ ಪತ್ರಕರ್ತರ ಸಮಸ್ಯೆಗಳು ಏನದವ ಅದರ ರಾಜ್ಯದ ಮುಂದೆ ಗಮನಕ್ಕೆ ತರಬೇಕನ್ನೋದು ಉದ್ದೇಶ ಇದರ ಪೂರ್ವಭಾವಿ ಸಭೆದು. ಹಾಗೂ ಇನ್ನೂ 10 ಹಲವು ವಿಶೇಷ ಪ್ರಮುಖ ಇದನ್ನು ಚರ್ಚೆ ಮಾಡ್ತಿದೀವಿ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಪವನ್ ಕೊಡವನ್ನ, ತಾಲೂಕಾ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ತಾಲೂಕು. ಇಂಡಿ ಪ್ರವಾಸಿ ಮಂದಿರದಲ್ಲಿ ಮೊನ್ನೆ ನಡೆದ ಬಿಜೆಪಿ ಸರ್ಕಾರದ ರಾಜ್ಯ ಬಜೆಟ್ ಕುರಿತು ಒಂದು ಪತ್ರಿಕಾಗೋಷ್ಠಿ ಕರೆದಿರ್ತೀವಿ. ಅದರ ಉದ್ದೇಶ ಏನಪ್ಪಾ ಅಂದ್ರ, ರಾಜ್ಯದಲ್ಲಿರುವಂತ ಪತ್ರಕರ್ತರಿಗೆ ಬಸವರಾಜ ಬೊಮ್ಮಾಯಿ ಅವರು ಶೂನ್ಯ ಬಜೆಟ್ ಅನ್ನು ಘೋಷಣೆ ಮಾಡಿದ್ದಾರೆ. ಅದು ಬಹಳ ನಮಗ ಅತ್ಯಂತ ನೋವಾಗಿದೆ. ಯಾಕಪ್ಪಾ ಅಂದ್ರೆ, ಅವರು 2023-24 ಸಾಲಿನ ಬಜೆಟ್ನಲ್ಲಿ ಉಚಿತ ಬಸ್ ಪಾಸ್ ನೀಡ್ತೀವಿ, ಮಾಶಾಸನದಲ್ಲಿ ಏರಿಕೆ ಮಾಡ್ತೀವಿ, ಜಾಹೀರಾತು ನೀಡುವ ವಿಚಾರದಲ್ಲಿ ರಾಜ್ಯ ಮಟ್ಟದ ಹಾಗೂ ಜಿಲ್ಲಾ ಮಟ್ಟದ ಪತ್ರಿಕೆಗಳಿಗೆ, ಪ್ರಾದೇಶಿಕ ಪತ್ರಿಕೆಗಳಿಗೆ ಹಾಗೂ ರಾಜ್ಯ ಮಟ್ಟದ ಪತ್ರಿಕೆಗಳಿಗೆ ಸಮಾನ ರೀತಿಯಲ್ಲಿ ಅಮೂಲಾಗ್ರ ಬದಲಾವಣೆಯನ್ನು ತರ್ತೀನಿ ಅಂತಂದು ಹೇಳಿದ್ರು. ಅವರು ಅದು ಯಾವುದೂ ಮಾಡಿಲ್ಲ. ಮತ್ತ ಫ್ರೀ ಬಸ್ ಪಾಸ್ ಕೊಡ್ತೀನಿ ಗ್ರಾಮೀಣ ಪತ್ರಕರ್ತರಿಗೆ ತಂದಿದ್ರು. ಗುಲ್ಬರ್ಗಾದಲ್ಲಿ ನಡೆದ ರಾಜ್ಯ ಸಮ್ಮೇಳನದಲ್ಲಿನೂ ಅವರು ಆಶ್ವಾಸನೆ ಕೊಟ್ಟಿದ್ರು. ಮತ್ತು ಮೊನ್ನೆ ಚಳಿಗಾಲದ ಅಧಿವೇಶನ ನಡೀತು ಬೆಳಗಾವಲ್ಲಿ, ಅಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಬಂಗಲೆ ಅವರು ಅಲ್ಲಿ ಒಂದು ದೊಡ್ಡ ಹೋರಾಟ ಕರೆ ಕೊಟ್ಟಿದ್ರು. ಅಲ್ಲಿ ಸ್ವತಃ ಬಸವರಾಜ ಬೊಮ್ಮಾಯಿ ಅವರೇ ಬಂದು ಅವರು ಆಶ್ವಾಸನೆ ಕೊಟ್ಟಿದ್ರು. ಏನಪ್ಪಾ ಅಂದ್ರ, ಗ್ರಾಮೀಣ ಪತ್ರಕರ್ತರಿಗೆ ಫ್ರೀ ಬಸ್ ಪಾಸ್ ವ್ಯವಸ್ಥೆ ಮಾಡ್ತೀನಿ ತಂದಿದ್ರು. ಇದುವರೆಗೂ ಅವರು ಮಾಡಿಲ್ಲ. ಬಜೆಟ್ ಅಲ್ಲಿ ಇದೆಲ್ಲ ಹೇಳ್ತಾರಂತೆ ಎಲ್ಲಾ ಪತ್ರಕರ್ತರು ಆಶಯ ಮನೋಭಾವನೆಯಿಂದ ಕಾಯ್ತಾ ಇದ್ರು, ಅದು ಯಾವುದು ಈಡೇರಿಸಿಲ್ಲ ಅವರು. ಇದು ಅತ್ಯಂತ ನೋವಿನ ಸಂಗತಿಯಾಗಿದೆ ಪತ್ರಕರ್ತರಿಗೆ. ಇದರ ಕುರಿತು ನಾವು ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ
ತಾಲೂಕ ಪದಾಧಿಕಾರಿಗಳು ಇವತ್ತ ಇಂಡಿಯಾ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಕರೆದು ನಮ್ಮ ನೋವನ್ನು ಮಾಧ್ಯಮದ ಮುಖಾಂತರ ತೋಡ್ಕೊಳ್ತಿದೀವಿ. ಇದು ನಮ್ಮ ಬಹಳ ಅತ್ಯಂತ ನೋವಿನ ಸಂಗತಿಯಾಗಿದೆ. ಇನ್ನು ಮುಂದಾದರೂ ಅವರು ಈಗಾದರೂ ಏನೋ ಇದು ಆಗಿಲ್ಲ, ಇನ್ನೂ ಅವರು ಎಚ್ಚೆತ್ತುಕೊಂಡು ಪತ್ರಕರ್ತರ ನೋವುಗಳಿಗೆ ಸ್ಪಂದಿಸಬೇಕಂತ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೋತಾ ಇದ್ದೀವಿ. ಪವನ್ ಕೊಡೋಣ ಅಂತೇಳಿ ತಾಲೂಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ತಾಲೂಕು ಅಧ್ಯಕ್ಷರು ನಾವು. ಇಲ್ಲಿ ಅಶೋಕ್ ನಾಯ್ಕೋಡಿ ಅವರಿದ್ದಾರೆ, ಸಂತೋಷ್ ಹೊಸಮನಿ ಅವರಿದ್ದಾರೆ, ಅರವಿಂದ ಕಾಂಬಳೆ ಅವರಿದ್ದಾರೆ, ಮೊಹಮ್ಮದ್ ನಾಸೀರ್ ಅವರಿದ್ದಾರೆ, ಹಾಗೂ ಶಿವರಾಜ್ ವಾಲಿಕರ್, ಎಸ್ ಎಂ ಬಿರಾದಾರ್ ಅವರು, ಇನ್ನೂ ಅನೇಕರು ಇದರಲ್ಲಿ ಭಾಗಿಯಾಗಿ